ನಮಸ್ಕಾರ, ನಾನಿದ್ದೀನ ಗೋಬಿ ಬಟಾಣಿ ಕರಿ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಎಲ್ಲ ರೀತಿ ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು, ಬಹಳ ಸುಲಭವಾಗಿ ಮಾಡುವಂಥದ್ದು. ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ. ಅರ್ಧ ಕೆ ಜಿಯಷ್ಟು ಗೋಬಿನ ತೆಳುವಾಗಿ ಸಿಕ್ಕಿದು ಹೆಚ್ಚಿಟ್ಕೊಂಡಿದ್ದೀನಿ. 4 ಲೋಟದಷ್ಟು ಬಿಸಿ ನೀರನ್ನು ಹಾಕ್ಕೋಣ. 1/2 ಸ್ಪೂನಷ್ಟು ಅರಿಶಿನ ಹಾಕ್ಕೋಣ. 1/2 ಸ್ಪೂನಷ್ಟು ಉಪ್ಪು ಹಾಕ್ಕೋಣ. ಈಗ ಒಂದ್ಸರಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಗೋಬಿ ನೆನೆಯಷ್ಟು 1 ಲೋಟ ಬಿಸಿನೀರು ಹಾಕ್ಕೋಣ. 1/2 ಗಂಟೆ ಬಿಡೋಣ. ಈಗ ನೆನೆಸಿದ ಗೋಬಿನ ತೆಗೆದು ಒಂದು ತಟ್ಟೆಗೆ ಹಾಕೋಣ. ಪುನಃ ನೀರು ಹಾಕಿ ತೊಳೆಯೋಣ. ಮತ್ತೆ ಇದನ್ನು ತೆಗೆದು ತಟ್ಟೆಗೆ ಹಾಕ್ತಾ ಬರೋಣ. ನಂತರ ಜರಡಿಗೆ ಹಾಕಿ ನೀರು ಸ್ವಲ್ಪ ಬಸಿಯೋಕ್ಕೆ ಬಿಡೋಣ. ಈಗ ನೀರು ಬಸ್ತಿದೆ, ತಟ್ಟೆ ಮೇಲೆ ಗೋಬಿನ ಹಾಕ್ಕೊಳ್ಳೋಣ. ಇದಕ್ಕೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೋಣ. 1/2 ಸ್ಪೂನಷ್ಟು ಉಪ್ಪು ಹಾಕ್ಕೋಣ. ಹಾಗೆ 1/2 ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕ್ಕೋಣ. ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕೋಟಿಂಗ್ ಸ್ವಲ್ಪ ಹಿಡಿಬೇಕು. ಈಗ ಗೋಬಿಗೆ ಕೋಟಿಂಗ್ ಆಯಿತು. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 6 ಸ್ಪೂನಷ್ಟು ಎಣ್ಣೆ ಹಾಕ್ಕೋಣ. ನಾನು ಹೆಚ್ಚಾಗಿ ಕೊಬ್ಬರಿ ಎಣ್ಣೆನೇ ಉಪಯೋಗಿಸೋದು. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದು ಹಾಕಿದರೆ ಸರಿ. ಎಣ್ಣೆ ಕಾದಿದೆ, ಕೋಟಿಂಗ್ ಮಾಡಿರೋ ಗೋಬಿನ ಹಾಕ್ತಾ ಬರೋಣ. ಈಗ ನಿಧಾನವಾಗಿ ಮುಚ್ಚಾಕೋಣ. ಹಾಗೆ ಲೈಟಾಗಿ ಕೋಟಿಂಗು ಸ್ವಲ್ಪ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ, ನಂತರ ಎಣ್ಣೆಯಲ್ಲಿ ಸೇರಿಕೊಳ್ಳುತ್ತೆ. ಈಗ ಫ್ರೈ ಆಯಿತು, ತೆಗೆಯೋಣ. ಹಾಗೆ ಗ್ಯಾಸ್ ಆಫ್ ಮಾಡೋಣ. ಈ ಉಳಿದ ಎಣ್ಣೆಗೆ 2 ಸ್ಪೂನಷ್ಟು ತುಪ್ಪ ಹಾಕ್ಕೋಣ. ಮಸಾಲೆಗೆ ರೆಡಿ ಮಾಡೋಣ. 1 ತಟ್ಟೆಯಲ್ಲಿ 3 ಬಾದಾಮಿ ಟೊಮೆಟೊ, 1 ಸ್ಪೂನ್ ಗಸಗಸೆ, 10 ಗೋಡಂಬಿ, 8 ಬೆಳ್ಳುಳ್ಳಿ ಹಸಿರು, 1/2 ಇಂಚು ಶುಂಠಿ, 1/4 ಭಾಗ ಈರುಳ್ಳಿ ಇಟ್ಕೊಂಡಿದ್ದೀನಿ. ಈಗ ಇವೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಹಾಗೆ ನಯಸ್ಸಾಗಿ ರುಬ್ಬೋಣ. ಮಸಾಲೆ ರೆಡಿ ಆಯಿತು. ಈಗ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 1/2 ಸ್ಪೂನಷ್ಟು ಜೀರಿಗೆ ಹಾಕ್ಕೋಣ. 2 ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ಇಲ್ಲಿ ಸೇರಿಸೋಣ. ಹಾಗೆ 1/2 ಸ್ಪೂನಷ್ಟು ಕಾಳುಮೆಣಸಿನ ಪುಡಿ ಹಾಕ್ಕೋಣ. ಸ್ವಲ್ಪ ಫ್ರೈ ಮಾಡೋಣ. 1 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಇಲ್ಲಿ ಹಾಕ್ಕೋಣ. ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ. 1/2 ಸ್ಪೂನು ಅರಿಶಿನ ಹಾಕ್ಕೋಣ. ಖಾರಕ್ಕೆ 1/2 ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕ್ಕೋಣ. ಪುನಃ ಮಿಕ್ಸ್ ಮಾಡ್ತಾ ಹೋಗೋಣ. ಈರುಳ್ಳಿನ ಗೋಲ್ಡನ್ ಬಣ್ಣ ಬರೋವರೆಗೆ ಫ್ರೈ ಮಾಡ್ತಾ ಹೋಗೋಣ. ಈಗ ರುಬ್ಬಿರುವ ಮಸಾಲೆ ಹಾಕೋಣ. ಹಾಗೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹೀಗೆ ಮಸಾಲೆ ಮೇಲೆ ಎಣ್ಣೆ ಬಿಟ್ಕೊಳ್ಳೋಷ್ಟು ಫ್ರೈ ಆಗಬೇಕು. ಈಗ 1 ಸ್ಪೂನ್ ಕೊತ್ತಂಬರಿ ಪುಡಿ, 1 ಸ್ಪೂನು ಜೀರಿಗೆ ಪುಡಿನ ಹಾಕೋಣ. ಈಗ ಫ್ರೈ ಮಾಡಿರೋ ಗೋಬಿ ಹಾಕೋಣ. ಅದ್ರ ಜೊತೆ 1/2 ಬೌಲಷ್ಟು ಹಸಿ ಬಟಾಣಿನ ಹಾಕೋಣ. ಈಗ 1 ಲೋಟದಷ್ಟು ನೀರು ಹಾಕ್ಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸಣ್ಣ ಉರಿಲಿ ಕುದಿಯೋಕ್ಕೆ ಬಿಡೋಣ. ರುಚಿಗಾಗಷ್ಟು ಉಪ್ಪು, 1/2 ಸ್ಪೂನಷ್ಟು ಗರಂ ಮಸಾಲೆ, 1 ಸ್ಪೂನಷ್ಟು ಕಾಸೂರಿ ಮೇಥಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಕರಿ ಕುದ್ದಾಯಿತು, ಗ್ಯಾಸ್ ಆಫ್ ಮಾಡೋಣ. ಪರಿಮಳಕ್ಕೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಾಕೋಣ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ತಣ್ಣಗಾದಮೇಲೆ ಈ ರೀತಿ ಬರುತ್ತೆ ಕರಿ. ರುಚಿ ರುಚಿಯಾದ ಗೋಬಿ ಬಟಾಣಿ ಕರಿ ರೆಡಿ ಆಯಿತು. ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ಟೇಸ್ಟು. ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.